ಶಿವಣ್ಣ, ಈಗ ನೀವು 125ನೇ ಸಿನಿಮಾ, ಇಲ್ಲಿವರೆಗೂ ನಮಗ್ ಹೆಂಗೆ ಅಂತಂದ್ರೆ ಶಿವಣ್ಣ ಮಾಡದ ಪಾತ್ರ, ಈಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಹಂಗೆ ಶಿವಣ್ಣ ಮಾಡದ ಪಾತ್ರ ಇಲ್ಲ ಅಂತ. ಬಟ್ ಸ್ಟಿಲ್ ನೀವು ಪ್ರತಿ ಸಿನಿಮಾಗೂ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಡಿಫ್ರೆಂಟ್ ಆದಂತ ಒಂದು ಪಾತ್ರ ಡಿಸೈನ್ ಮಾಡ್ಕೊಳ್ತೀರಾ. ಸೊ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ನಿಮ್ಮ ಕ್ಯಾರೆಕ್ಟರ್ ಅಪ್ಲೈ ಆಗುತ್ತೆ? ಅಯ್ಯೋ, ನಾನು ನಿಜವಾಗ್ಲೂ ನಾನು ಟ್ರೈ ಮಾಡಲ್ಲಮ್ಮ ಪಾಪ, ನಿಜವಾಗ್ಲೂ ಡೈರೆಕ್ಟರ್ಸ್ಗಳು ಪಾಪ ಅವರು ಇಷ್ಟಪಟ್ಟು ನನ್ನ ಅವರು ದೇ ವಾಂಟ್ ಟು ಜಸ್ಟ್ ಬಿಕಾಸ್ ಐ ಡೋಂಟ್ ನೋ, ಐ ಕ್ಯಾನ್ ಪ್ರಿಪೇರ್ ಮೈ ಸೆಲ್ಫ್ ನಾವೆದ ಈ ಪಾತ್ರನೇ ಮಾಡಬೇಕಲ್ಲ, ಐ ಶುಡ್ ಗೆಟ್ ಸ್ಟಕ್ ಅಪ್ ಟು ದಿಸ್, ಐ ಡೋಂಟ್ ವಾಂಟ್ ಟು ಸ್ಟಕ್ ಅಪ್ ಇನ್ ಒನ್ ದಿಸ್ ಒನ್, ಐ ವಾಂಟ್ ಟು ಡು ಆಲ್ ಟೈಪ್ ಆಫ್ ರೋಲ್ಸ್ ವೇರ್ ಪೀಪಲ್ ಶುಡ್ ಎಂಜಾಯ್ ಮೀ ಇನ್ ಆಲ್ ಪಾರ್ಟ್. ನನ್ನ ಅದೇ ಒಂದು ಪ್ರಯತ್ನ ಅಷ್ಟೇ. ಒಂದೇ ಥರ ಪಾತ್ರ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಸ್ವಲ್ಪ ದಿನ ಬೋರ್ ಆಗ್ಬಿಡ್ತೀವಿ, ಮುಖ ಎಷ್ಟು ನೋಡೋದು ಇದೇ ಥರ ಅಂತ. ಅದಕ್ಕೋಸ್ಕರ ಮುಖನ ಸ್ವಲ್ಪ ಚೇಂಜ್ ಮಾಡಿ, ಒಂದ್ಸತಿ ದಾಡಿ ಬಿಡ್ತೀನಿ, ಒಂದ್ಸತಿ ವೈಟ್ ದಾಡಿ ಬಿಡ್ತೀನಿ, ಒಂದ್ಸತಿ ಮಫ್ತಿ ಲುಕ್ಲಿ ಇರ್ತೀನಿ, ಒಂದ್ಸತಿ ಫುಲ್ ಸ್ಮಾರ್ಟಾಗಿ ಟಗರು ಕ್ಯಾರೆಕ್ಟರ್ ಇರ್ತೀನಿ, ಒಂದು ಅಣ್ಣ ತಂಗಿ ಕ್ಯಾರೆಕ್ಟರ್ ಇರ್ತೀನಿ. ಆ ಥರ ಬೇರೆ ಬೇರೆ ಥರದ ಮಾಡ್ಕೊಂಡು ಹೋಗ್ಬೇಕನ್ನೋದು ಮಾಸ್ ಒಂದು ಎಕ್ಸ್ಪೆರಿಮೆಂಟ್ಲಿ ಮಾಡ್ತೀವಿ. ಗೋಸ್ಟ್ ಅನ್ನೋದು ಒಂದು ಒಂದು ವಿಭಿನ್ನವಾದ ರೀತಿ. ಇವಾಗ ಕಮರ್ಷ್ ಪಕ್ಕ ಕಮರ್ಷಿಯಲ್ ಅಂದ್ರೆ ನಾನು ಪ್ರಭುದೇವ್ ಮಾಡ್ತಾ ಪಕ್ಕ ಕಮರ್ಷಿಯಲ್, ಕರ್ನಾಟಕ ದಮನಕ ಅಂತ ಯೋಗರಾಜ್ ಭಟ್ರದ್ದು, ಅದು ಪಕ್ಕ ಪಕ್ಕ ಕಮರ್ಷಿಯಲ್ ವಿತ್ ಅ ಲವ್ಲಿ ಇಶ್ಯೂ, ಒಂದು ಇಶ್ಯೂ ಇಟ್ಕೊಂಡು ಒಂದು ಮಾಡ್ತಿರೋದು. ಬಟ್ ಇಟ್ಸ್ ಅ ಪಕ್ಕ ಓವರ್ಆಲ್ ಏನಂತೀವಿ ಧಮಾಕ ಒಂದು ಕಮರ್ಷಿಯಲ್ ಫಿಲ್ಮ್ ಅದೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.